ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್. ನನ್ನ ಹೆಸರು ಅಕ್ಷತಾ ಜೈನ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೂರ್ಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಪ್ಪ ಕೂರ್ಗ್ ಇವಾಗ ಅಂದರೆ, ನನ್ನ ಹಳೆ ವಿಡಿಯೋನಲ್ಲಿ ನೀವು ನೋಡಿರ್ಬೋದು, ನಾನು ಹೇಳಿದ್ದೆ ನಾನು ಕೂರ್ಗ್ ಹೋಗ್ಬೇಕಂತ ತುಂಬಾ ಆಸೆ ಇದೆ. ಆ್ಯಂಡ್ ಇವಾಗ ನೀಲಿಕುರಿಂಜಿ ಬಿಟ್ಟಿದೆ. ಸೊ ಅದನ್ನು ಡೆಫಿನೆಟ್ಲಿ ನಾನು ನೋಡಲೇಬೇಕು, ಯಾಕೆಂದರೆ ನನಗೆ ಮುಳ್ಳಯ್ಯನಗಿರಿಲಿ ಬಿಟ್ಟಾಗ ನಾನು ಇನ್ನೂ ಚಿಕ್ಕವಳಿದ್ದೆ. ಆ್ಯಂಡ್ ಆ ಟೈಮಲ್ಲಿ ನನ್ನ ಕರ್ಕೊಂಡು ಹೋಗಿರಲಿಲ್ಲ ಅಲ್ಲಿಗೆ, ನಮ್ಮ ಅಮ್ಮ ಅವರೆಲ್ಲ ಹೋಗಿ ಬಂದಿದ್ದರು. ಸೊ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತೇಳಿ ಹೊರಟಿದ್ದೀವಿ. ಬನ್ನಿ, ನಿಮಗೂ ಒಂದು ರೌಂಡ್ ನೀಲಿಕುರಿಂಜಿ ಹೇಗಿದೆ ಆ್ಯಂಡ್ ಹೆಸರೇನಕ್ಕೆ ನೀಲಿಕುರಿಂಜಿ ಅಂತ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಸ್ಟನ್ನಿಂಗ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು ಎಲ್ಲ ನೀಲಿ ಕಲರಿಗೆ ಟರ್ನ್ ಆದಂಗೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ನಾವು ಕೆಲವೊಂದು ದೂರದಿಂದ ತಗೊಂಡಿರೋ ಫೋಟೋಗಳು ನೋಡಿ, ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಅಂತ ಅನಿಸ್ತಿದೆ. ನಂಗೆ ಯಾವುದೋ ವಂಡರ್ಲ್ಯಾಂಡಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಬರ್ದಿತ್ತು. ಫುಲ್ ಕುಂದಾಡ್ತಾ ಇದ್ದೀನಿ ನಾನಂತೂ, ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ ನಿಜ ಹೇಳಬೇಕಂತ ಅಂದರೆ. ಸೊ ನೋಡಿ, ಏನೋ ಸಖತ್ ಮನ್ಸಿಗೆ ಖುಷಿ ಆಗ್ತಿದೆ. ಎಷ್ಟೊಂದು ನಾನು ಹಿಂದೆ ಇನ್ನೊಂದು ಬೆಟ್ಟಕ್ಕೆ ಹೋಗಿ ಬಂದ್ವಿ, ಆ ಫೋಟೋನೇ ತೊಗೊಳೋದು ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟು ಖುಷಿಯಾಗಿ ಸುಮ್ಮನೆ ಹಾಗೆ ನೋಡ್ತಾ ಕೂತಿದ್ದೆ. ಇದೊಳ್ಳೆ ಸ್ಫಟಿಕ ಹೂವು ಥರ ಇದೆ ನೋಡಿ, ಬಟ್ ಫುಲ್ ಬೆಟ್ಟ ಬೆಟ್ಟನೇ ಈ ರೀತಿ ನೀಲಿ ಕಂಡ್ರೆ ನಿಜವಾಗ್ಲೂ ಇಟ್ ಇಸ್ ಸೋ ಅಮೇಝಿಂಗ್. ಯೂಶ್ವಲಿ ನೀಲಿಕುರಿಂಜಿ ಅಕ್ಟೋಬರ್ ಸೆಪ್ಟೆಂಬರ್ ಟೈಮಲ್ಲಿ ಅರ್ಲತ್ತೆ 12 ಇಯರ್ಸ್ ಒನ್ಸ್. ತಮಿಳ್ನಾಡು ಕಡೆ ಎಲ್ಲ ಅವರ ಏಜ್ನ 12 ಇಯರ್ಸ್ ಒನ್ಸ್ ಈ ಥರ ಪ್ರೆಡಿಕ್ಟ್ ಮಾಡ್ಕೊಳ್ತಾ ಇದ್ರಂತೆ, ಓಕೆ ಇದು ಇವಾಗ ಅರಳಿದೆ ಅಂದರೆ ನಮಗೆ ಇಷ್ಟು ವಯಸ್ಸಾಗಿದೆ ಅಂತ. ಆ್ಯಂಡ್ ಹೆಂಗೆ ಬಂದಪ್ಪ ಈ ಹೆಸರು ಅಂತಿದೆ, ಆಬ್ವಿಯಸ್ಲಿ ಕಲರ್ ಇಸ್ ಬ್ಲೂ, ಅದಕ್ಕೆ ನೀಲಿ. ಹಾಗೂ ಇದು ನೀಲಗಿರಿ ಹಿಲ್ಸಲ್ಲಿ ತುಂಬ ಇರುತ್ತಂತೆ, ಅದಕ್ಕೋಸ್ಕರ ಆ್ಯಕ್ಚುಲಿ ನೀಲಗಿರಿ ಹಿಲ್ಸ್ಗೆ ನೀಲಿಗಿರಿ ಅಂತ ಬಂದು ಅದು ನೀಲಗಿರಿ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನೇಚರ್ಸ್ ಬೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನೀವು ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡಿ. ವೀಕ್ ಡೇಸ್ ಹೋಗಿ. ವೀಕ್ ಡೇಸ್ ಬಂದರೆ ಏನಂದರೆ ಜನ ಕಮ್ಮಿ ಇರ್ತಾರೆ. ಆ್ಯಂಡ್ ಬೆಟ್ಟಗಳು ಅಂತ ಹೇಳೋದಕ್ಕಿಂತ ಕೂರ್ಗ್ ಸ್ವಲ್ಪ ಒಳಗಡೆ ಎಲ್ಲ ಬಂದರೆ ಹಳ್ಳಿ ಹಳ್ಳಿಗಳೇ, ಎಷ್ಟು ಪಾತ್ವೆಗಳಿರುತ್ತೆ ಅಲ್ಲ, ಎಲ್ಲ ಕಡೆ ಇದೇ ಥರ ನೀವು ನೋಡ್ತಾ ಇದ್ದೀರ. ನಾನು ಹಾಗೆ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡಿದ್ದೆ, ಅಷ್ಟು ಚೆನ್ನಾಗಿತ್ತು ನೋಡಿ. ಎಲ್ಲ ಗುಡ್ಡ ಬೆಟ್ಟಗಳು, ಚಿಕ್ಕ ಚಿಕ್ಕ ರೋಡ್ ಪಕ್ಕ ಇರುತ್ತೆ ಅಲ್ಲ, ಎಲ್ಲ ಕಡೆ ಲಿಟ್ರಲಿ ನೀಲಿ ಕಲರ್ ಇದೆ. ತುಂಬ ಖುಷಿ ಆಗ್ತದೆ ನನಗಂತೂ. ನೀವು ಮಿಸ್ ಮಾಡ್ಕೊಳ್ಬೇಡಿ, ಹೋಗ್ಬಿಟ್ಟು ಬನ್ನಿ. ದಿಸ್ ಇಸ್ ಏನಂತಾರೆ, ನಾವು ನೆಕ್ಸ್ಟ್ ಏನಾಗಿರುತ್ತೋ ಗೊತ್ತಿಲ್ಲ, ನಾನು ಸುರಿಗೆ ಅದೇ ಹೇಳ್ತಿದ್ದೆ, ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ, ಕರ್ಕೊಂಡು ಹೋಗು ಅಂತ. ಬಟ್ ನಿಜವಾಗ್ಲೂ ವರ್ತ್ ಇಟ್, ತುಂಬ ಚೆನ್ನಾಗಿದೆ. ಕೋಟೆ ಬೆಟ್ಟ ಹಾಗೂ ಮಂದಲ್ಪಟ್ಟಿಲಿ ಜಾಸ್ತಿ ನೀವು ತುಂಬ ಚೆನ್ನಾಗಿ ನೋಡ್ಬೋದು. ಆ್ಯಂಡ್ ಬಟ್ ಈ ಥರ ನೀವು ರೋಡ್ ಸೈಡಲ್ಲಿ ಹಾಗೂ ಸ್ವಲ್ಪ ಮಡಿಕೇರಿ ಸಿಟಿ ಒಳಗಡೆ ಎಲ್ಲ ಹೋದರೆ ಕೂಡ ನೀಲಿಕುರಿಂಜಿ ಬೆಟ್ಟಗಳೆಲ್ಲ ನೋಡ್ಬೋದು. ನಾವು ಹೋಗಿದ್ದು ಮುತ್ಲು ಹಮಿಯಾಲ ಗರ್ವಾಲೆ ಅಂತಿದೆ, ಇದು ಬಂದು ಒಂದು ವ್ಯೂ ಪಾಯಿಂಟ್. ಇಲ್ಲಿಂದ ಅಂತೂ ಸೂಪರಾಗಿ ಕಾಣ್ತಿತ್ತು. ಆ್ಯಂಡ್ ಇಲ್ಲಿ ಅಷ್ಟು ಜನ ಯಾರೂ ಇರಲಿಲ್ಲ. ಸೊ ನಾವೇ ಹೋಗಿ ಆರಾಮ್ಸೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಯು ಕ್ಯಾನ್ ರಿಯಲಿ ಎಂಜಾಯ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ಕಮ್ ಬ್ಯಾಕ್. ತುಂಬ ಚೆನ್ನಾಗಿತ್ತು ಇದು ಕೂಡ. ಅಂದರೆ ಸ್ವಲ್ಪ ಇನ್ನು ಮಂಜಿದ್ದಾಗ ಹೋದರೆ ನಮ್ಮ ಪಕ್ಕದಲ್ಲಿ ಇದ್ದರೂ ಕೂಡ ನೀಲಿಕುರಿಂಜಿ ಕಾಣೋದಿಲ್ಲ, ಕಂಪ್ಲೀಟಾಗಿ ಮಂಜಾವರಿಸಿರುತ್ತೆ. ಸೊ ಸ್ವಲ್ಪ ಬಿಸಿಲು ತಾಗಿದ ನಂತರ ಹೋದರೆ ಕ್ಲೀನಾಗಿ ವ್ಯೂ ಎಲ್ಲ ನೋಡ್ಬೋದು, ಹಾಗೂ ಹೆಂಗೆ ಬೆಟ್ಟಗಳು ನೀಲಿ ನೀಲಿ ಕಾಣ್ತಿದೆ ಎಲ್ಲದನ್ನು ನೀವು ಕ್ಲೀನಾಗಿ ನೋಡ್ಬೋದು. ಸ್ವಲ್ಪ ಮಂಜು ಕಮ್ಮಿ ಆದಾಗ ಹೋಗಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿ ಬರ್ತೀರಾ. ಹೋಪ್ ನಿಮಗೆ ಈ ನೀಲಿಕುರಿಂಜಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕೂರ್ಗ್ದು ಇನ್ನೊಂದು ಎರಡು ವಿಡಿಯೋ ಬರ್ಬೋದು, ಯಾಕೆಂದರೆ ಬೇರೆ ಬೇರೆ ಪ್ಲೇಸಸ್ ವಿಸಿಟ್ ಮಾಡಿದ್ವಿ. ಹಾಗಾದರೆ ಅಂದಿನ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್. ನಾಳೆ ಸಿಗೋಣ ಮತ್ತೆ. ಬಾಯ್ ಬಾಯ್, ಟೇಕ್ ಕೇರ್.